ಚುನಾವಣಾ ರಾಜಕೀಯಕ್ಕೆ ಈಶ್ವರಪ್ಪ ವಿದಾಯ ಹೇಳಿದ್ದಾರೆ. ಒಂದು ಶಾಕಿಂಗ್ ನ್ಯೂಸ್ ಲಭ್ಯವಾಗುತ್ತಿರುವಂತದ್ದು, ಜೆಪಿ ನಡ್ಡಾಗೆ ಪತ್ರವನ್ನ ಬರೆದಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವ ಕ್ಷೇತ್ರದಿಂದಲೂ ನನಗೆ ಟಿಕೆಟ್ ನೀಡಬೇಡಿ ಅಂತ ಜೆಪಿ ನಡ್ಡಾಗೆ ಈಶ್ವರಪ್ಪ ಪತ್ರ ಬರೆದಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ವ ಇಚ್ಛೆಯಿಂದಲೇ ನಿವೃತ್ತನಾಗಲು ಬಯಸ್ತೀನಿ ಅಂತ ಪತ್ರದಲ್ಲಿ ಕೆಎಸ್ ಈಶ್ವರಪ್ಪ ಉಲ್ಲೇಖಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಚುನಾವಣಾ ರಾಜಕೀಯಕ್ಕೆ ಈಶ್ವರಪ್ಪ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಚುನಾವಣೆಯಿಂದ ರಾಜಕೀಯದಿಂದ ನಿವೃತ್ತಿ ಪಡಿತೀನಿ ಎನ್ನುವಂತಹ ಮಾತನ್ನ ಹೇಳಿದ್ದು, ಪತ್ರವನ್ನ ಬರೆದಿದ್ದಾರೆ ಎನ್ನುವಂತಹ ಸುದ್ದಿ ಇದೀಗ ಸಂಚಲನ ಮೂಡಿಸ್ತಾ ಇದೆ. ಚುನಾವಣಾ ರಾಜಕೀಯಕ್ಕೆ ಈಶ್ವರಪ್ಪ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಜೆಪಿ ನಡ್ಡಾಗೆ ಪತ್ರವನ್ನ ಬರೆದು ನನಗೆ ಯಾವುದೇ ಕ್ಷೇತ್ರದಿಂದಲೂ ಟಿಕೆಟ್ ನೀಡಬೇಡಿ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಎನ್ನುವಂತಹ ಶಾಕಿಂಗ್ ನ್ಯೂಸ್ ಬಂದು ಲಭ್ಯವಾಗ್ತಾ ಇದೆ. ಚುನಾವಣೆಯ ಸಂದರ್ಭದಲ್ಲಿ ಕೆಎಸ್ ಈಶ್ವರಪ್ಪ ಅವರ ಈ ನಿರ್ಧಾರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಚುನಾವಣಾ ರಾಜಕೀಯದಿಂದ ನಿವೃತ್ತನಾಗೋಕೆ ಬಯಸಿದ್ದೇನೆ ಅಂತ ಹೇಳಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರಿಗೆ ಪತ್ರವನ್ನ ಬರೆದು ತಿಳಿಸಿದ್ದಾರೆ ಕೆಎಸ್ ಈಶ್ವರಪ್ಪ ಅವರು. ಚುನಾವಣಾ ರಾಜಕೀಯಕ್ಕೆ ವಿದಾಯವನ್ನ ಹೇಳಿದ್ದಾರೆ. ಬೂತ್ ಮಟ್ಟದಿಂದ ಡಿಸಿಎಂ ವರ್ಗೂ ಕೂಡ ಪಕ್ಷದಲ್ಲಿ ನನಗೆ ಸ್ಥಾನಮಾನ ಸಿಕ್ಕಿದೆ, ಗೌರವದ ಸ್ಥಾನಮಾನವನ್ನ ನೀಡಿದಂತಹ ಹಿರಿಯರಿಗೆ ಧನ್ಯವಾದ ಅಂತ ಹೇಳಿ ಜೆಪಿ ನಡ್ಡಾಗೆ ಬರೆದಂತಹ ಪತ್ರದಲ್ಲಿ ಕೆಎಸ್ ಈಶ್ವರಪ್ಪ ಅವರು ತಿಳಿಸಿದ್ದಾರೆ. ಚುನಾವಣೆಗೆ ಇನ್ನೂ ಕೂಡ ಟಿಕೆಟ್ ಘೋಷಣೆಯಾಗಿಲ್ಲ, ಟಿಕೆಟ್ ಘೋಷಣೆ ಇವತ್ತು ಸಂಜೆ ಅಥವಾ ನಾಳೆ ಆಗಬಹುದು ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಎಲ್ಲ ಚರ್ಚೆಗಳ ಮಧ್ಯೆಯೇ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಯಬೇಕಾಗಿದ್ದಂತಹ, ಅಲ್ಲಿನ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಕೆಎಸ್ ಈಶ್ವರಪ್ಪ ಅವರು ದಿಢೀರ್ ಅಂತ ಹೇಳಿ ಇಂಥದ್ದೊಂದು ನಿರ್ಧಾರವನ್ನ ಘೋಷಣೆ ಮಾಡಿರೋದು, ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿಯನ್ನ ಘೋಷಿಸಿರೋದು, ವಿದಾಯವನ್ನ ಹೇಳಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಜೆಪಿ ನಡ್ಡಾ ಅವರಿಗೆ ಈಶ್ವರಪ್ಪ ಅವರು ಬರೆದಂತಹ ಪತ್ರವನ್ನ ನಾವು ಗಮನಿಸ್ತಾ ಇದೀವಿ. ನಾನು ಸ್ವ ಇಚ್ಛೆಯಿಂದ ರಾಜಕಾರಣಕ್ಕೆ, ಚುನಾವಣಾ ರಾಜಕಾರಣಕ್ಕೆ ನಾನು ರಾಜೀನಾಮೆಯನ್ನ ನೀಡ್ತಿದ್ದೇನೆ ಅಂತ ಹೇಳಿ ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ. ಚುನಾವಣಾ ರಾಜಕೀಯದಿಂದ ನಿವೃತ್ತನಾಗುವುದಕ್ಕೆ ಬಯಸಿದ್ದೇನೆ, ಹಾಗಾಗಿ ಈ ಬಾರಿ ನನಗೆ ಯಾವುದೇ ಕ್ಷೇತ್ರದಿಂದ ಟಿಕೆಟ್ನ ಘೋಷಣೆ ಮಾಡಬೇಡಿ ಅಂತ ತಿಳಿಸಿದ್ದಾರೆ. ಸ್ವ ಇಚ್ಛೆಯಿಂದ ಚುನಾವಣಾ ರಾಜಕೀಯದಿಂದ ನಿವೃತ್ತನಾಗೋಕೆ ಬಯಸಿದ್ದೇನೆ ಅಂತ ಹೇಳಿ ತಾವು ಬರೆದಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೆಎಸ್ ಈಶ್ವರಪ್ಪ ಅವರು 40 ವರ್ಷಕ್ಕೂ ಹೆಚ್ಚಿನ ಕಾಲ ನಾನು ರಾಜಕೀಯದಲ್ಲಿ ಸಕ್ರಿಯನಾಗಿ ಭಾಗಿಯಾಗಿದ್ದೆ, ಬೂತ್ ಮಟ್ಟದಿಂದ ರಾಜ್ಯದ ಉಪಮುಖ್ಯಮಂತ್ರಿಯವರೆಗೆ ಕೂಡ ನನಗೆ ವಿವಿಧ ಸ್ಥಾನಮಾನಗಳನ್ನ ನೀಡಿದಂತಹ ಪಕ್ಷದ ಹಿರಿಯರಿಗೆ ನಾನು ಋಣಿಯಾಗಿದ್ದೇನೆ ಅನ್ನುವಂತಹ ಮಾತನ್ನ ಕೆಎಸ್ ಈಶ್ವರಪ್ಪನವರು ತಮ್ಮ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ನವದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಚುನಾವಣೆಯ ಸಂದರ್ಭದಲ್ಲಿ ಇಂಥದ್ದೊಂದು ದಿಢೀರ್ ನಿರ್ಧಾರ ಯಾವ ಕಾರಣಕ್ಕೆ? ವಿದ್ಯಶ್ರೀ, ಈಶ್ವರಪ್ಪನವರು ಈ ಬಾರಿಯ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋದಿಲ್ಲ ಅನ್ನುವಂತಹ ಚರ್ಚೆ ಈ ಮುಂಚೆಯಿಂದನೂ ಸಹಿತ ಕೇಳಬರ್ತಾ ಇತ್ತು. ಆದ್ರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ಅಧಿಕೃತವಾದಂತಹ ಮಾಹಿತಿಗಳು ಇರ್ತಾ ಇರಲಿಲ್ಲ. ಆದ್ರೆ ಈಗ ಅವರೇ ಬರೆದಿರತಕ್ಕಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿರೋ ಹಾಗೆ ಏನೋ ಜೆಪಿ ನಡ್ಡಾ ಅವರಿಗೆ ಪತ್ರವನ್ನ ಬರೆದಿದ್ದಾರೆ, ನಾನು ಸ್ವ ಇಚ್ಛೆಯಿಂದ ರಾಜಕೀಯ ಚುನಾವಣಾ ರಾಜಕೀಯದಿಂದ ನಿವೃತ್ತವಾಗಲು ಬಯಸ್ತಾ ಇದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಸಹಿತ ಯಾವ ಕ್ಷೇತ್ರದಿಂದ ಚುನಾವಣೆಗೆ ಕಂಟೆಸ್ಟ್ ಮಾಡೋದಿಲ್ಲ, ನಮ್ಮ ಹೆಸರನ್ನ ಪರಿಗಣಿಸಬೇಡಿ ಅನ್ನುವಂತಹ ವಿಚಾರವನ್ನ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸ್ವತಃ ಅವರ ಸಿಗ್ನೇಚರ್ ಇರುವಂತಹ ಪತ್ರವೇ ಈಗ ಜೆಪಿ ನಡ್ಡಾ ಅವರಿಗೆ ತಲುಪಿದೆ ಅನ್ನುವಂತಹ ಮಾಹಿತಿ. ಹಾಗಾಗಿ ಯಾಕೆ ಏನೋ ಈಶ್ವರಪ್ಪನವರು ಈ ರೀತಿಯಾದಂತಹ ನಿರ್ಧಾರಗಳನ್ನ ಕೈಗೊಂಡ್ರು ಅನ್ನುವಂತಹ ವಿಚಾರವು ಸಹಿತ ಚರ್ಚೆಗೆ ಬರುವಂತಹ ಸಂದರ್ಭದಲ್ಲಿ ಮೂಡುವಂತಹ ಪ್ರಶ್ನೆ ಏನು ಅಂತಂದ್ರೆ, ಅವರ ಮಗ ಕಾಂತೇಶ್ ಅವರಿಗೆ ಶಿವಮೊಗ್ಗ ನಗರದಿಂದನೇ ಟಿಕೆಟ್ ಕೊಡಿಸಬೇಕು ಅನ್ನುವಂತಹ ಕೂಗು ಈ ಹಿಂದಿನಿಂದನೂ ಸಹಿತ ಅವರು ಪ್ಲಾನ್ ನ ಮಾಡ್ಕೊಂಡು ಬರ್ತಾ ಇದಾರೆ. ಅವರು ಕಾಂತೇಶ್ಗೆ ರಾಜಕೀಯವಾಗಿ ಮುನ್ನಣೆಗೆ ತರಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲೂ ಸಹಿತ ಚರ್ಚೆಯಲ್ಲಿ ನಡೀತಾ ಇತ್ತು.
ಹಾಗಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಿಂದಲೇ ಅವರನ್ನ ಅಂದ್ರೆ ಸಕ್ರಿಯ ರಾಜಕಾರಣಕ್ಕೆ ಕರ್ಕೊಂಡು ಬರಬೇಕು ಅನ್ನುವಂತಹ ಲೆಕ್ಕಾಚಾರ ಈಶ್ವರಪ್ಪನವರಿದೆ. ಮತ್ತೆ ಅದರ ಜೊತೆಗೆ ತಂದೆ ಮತ್ತೆ ಮಗನಿಗೆ ಟಿಕೆಟ್ ವಿಚಾರದಲ್ಲೂ ಸಹಿತ ಬಹಳಷ್ಟು ಕೇಳಿ ಬಂದಿರುವಂತಹ ಹೆಸರು ಈಶ್ವರಪ್ಪನವರ ಮಗ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ವಿಚಾರವಾಗಲೂ ಸಹಿತ ಚರ್ಚೆ ಕೇಳಿ ಬರ್ತಾ ಇತ್ತು. ಹಾಗಾಗಿ ಈಗ ಎರಡು ಕ್ಷೇತ್ರಗಳನ್ನು ಸಹಿತ ಟಿಕೆಟ್ ಕಾರಣಕ್ಕಾಗಿ ಜಗದೀಶ್ ಹೇಳಿ ಹೇಳಿ ನಿಮ್ಮ ಧ್ವನಿ ಕೇಳಿಸ್ತಾ ಇದೆ, ಪ್ಲೀಸ್ ಕಂಟಿನ್ಯೂ. ಇದು ಈಶ್ವರಪ್ಪ ರಾಜ್ಯ ನಮ್ಮ ನವದೆಹಲಿ ಪ್ರತಿನಿಧಿ ಜಗದೀಶ್ ಮಾಹಿತಿಯನ್ನ ನೀಡ್ತಾ ಇದ್ರು. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಕೆ ಎಸ್ ಈಶ್ವರಪ್ಪನವರು. ಒಂದ್ ವೇಳೆ ನನಗ್ ಟಿಕೆಟ್ ನೀಡದೆ ಇದ್ರೆ ನನ್ನ ಪುತ್ರ ಕಾಂತೇಶ್ಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ಮನವಿಯನ್ನ ಹೈಕಮಾಂಡ್ ನಾಯಕರ ಮುಂದಿಟ್ಟಿದ್ರು. ಇಂಥ ಈಶ್ವರಪ್ಪನವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನ ಯಾಕೆ ಘೋಷಣೆ ಮಾಡಿದ್ರು ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಮತ್ತೊಂದ್ ಕಡೆಗೆ ಎರಡು ಕ್ಷೇತ್ರಗಳಲ್ಲಿ ಈಶ್ವರಪ್ಪ ಅವರನ್ನ ಕಣಕ್ಕಿಳಿಸುವುದಕ್ಕೆ ಚಿಂತನೆ ನಡೀತಾ ಇದೆ. ಇಫ್ ಇನ್ ಕೇಸ್ ಕೋಲಾರದಿಂದ ಸಿದ್ದರಾಮಯ್ಯ ಅವರು ಕಣಕ್ಕಿಳಿದ್ರೆ ಅಲ್ಲಿಂದ ಈಶ್ವರಪ್ಪ ಅವರನ್ನ ಕಣಕ್ಕಿಳಿಸಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳ್ಬಂದಿತ್ತು. ಇದೆಲ್ಲದರ ಮಧ್ಯೆ ಈಶ್ವರಪ್ಪ ಅವರ ಈ ನಿರ್ಧಾರ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಇದ್ರು. ಜಗದೀಶ್ ಪ್ಲೀಸ್ ಕಂಟಿನ್ಯೂ. ವಿದ್ಯಶ್ರೀ, ಈಗಾಗಲೇ ಕಾಂತೇಶ್ ಅವರಿಗೆ ಅಂದ್ರೆ ಈಶ್ವರಪ್ಪನ ಮಗನಿಗೆ ಏನಂತಂದ್ರೆ ಟಿಕೆಟ್ ಕೊಡಿಸಬೇಕು ಅನ್ನುವಂತಹ ವಿಚಾರ ಬಹಳಷ್ಟು ದಿವಸಗಳಿಂದ ಸಹಿತ ನಡೀತಾ ಇತ್ತು ಚರ್ಚೆಗೆ. ಆದ್ರೆ ಬಿಜೆಪಿಯಲ್ಲಿ ತಂದೆ ಮತ್ತೆ ಮಗನಿಗೆ ಇಬ್ಬರಿಗೂ ಸಹಿತ ಟಿಕೆಟ್ ಕೊಡುವಂತಹ ಸಂಪ್ರದಾಯ ಇಲ್ಲ ಅನ್ನುವಂತಹ ಸಂದೇಶವನ್ನ ಈಗಾಗಲೇ ಅಂದ್ರೆ ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವತ್ತು ಮೊನ್ನೆ ಸಿಇಸಿ ಸಭೆ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ನಡೆದಿರತಕ್ಕಂತಹ ಸಭೆಯಲ್ಲಿ, ದೆಹಲಿಯಲ್ಲಿ ನಡೆದಿರತಕ್ಕಂತಹ ಸಭೆಯಲ್ಲಿ ಪ್ರಧಾನಿ ಅವರು ಒಂದೇ ಲೈನ್ನಲ್ಲಿ ಹೇಳಿರುವಂತಹ ಸಂದೇಶ ಏನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಸಹಿತ ಕುಟುಂಬ ರಾಜಕಾರಣಕ್ಕೆ ಪಕ್ಷದಲ್ಲಿ ಅವಕಾಶವನ್ನ ಕೊಡೋ ಹಾಗಿಲ್ಲ, ಕೊಡಬಾರದು. ಅದು ಈ ಏನಂದ್ರೆ ಕರ್ನಾಟಕ ಚುನಾವಣೆಯಿಂದನೇ ಅದಕ್ಕೆ ಅಪ್ಲಿಕೇಬಲ್ ಆಗೋ ರೀತಿ, ಯಾಕಂದ್ರೆ ಗುಜರಾತ್ಲ್ಲೂ ಸಹಿತ ಅದೇ ರೀತಿಯ ಏನಂದ್ರೆ ಟಿಕೆಟ್ ಹಂಚಿಕೆಯನ್ನ ಮಾಡಿದ್ರು. ಅದಾದ್ಮೇಲೆ ಕರ್ನಾಟಕದ ಸಹಿತ ಅದರಲ್ಲೇ ಯಥಾವತ್ತಾಗಿ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪನೆಯನ್ನ ಮಾಡಿದ್ರು. ಹಾಗಾಗಿ ಈ ದೆಹಲಿಯಲ್ಲಿ ನಡೆದಿರ್ತಕ್ಕಂತಹ ನಾಲ್ಕು ದಿವಸಗಳ ನಿರಂತರವಾದಂತಹ ಸಭೆಯು ಸಹಿತ ಅದೇ ಕಾರಣಕ್ಕಾಗಿ ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲ ಆಗ್ತಾ ಇದೆ. ಯಾಕಂದ್ರೆ ಸುಮಾರು 4-5 ಜನ ಏನಂದ್ರೆ ಹಿರಿಯ ನಾಯಕರುಗಳೇನಿದ್ರು ಬಿಜೆಪಿಯಲ್ಲಿ, ಗೋವಿಂದ ಕಾರಜೋಳ, ಸೋಮಣ್ಣ, ಈಶ್ವರಪ್ಪ, ಬಿ ಎಸ್ ಯಡಿಯೂರಪ್ಪ ಇವರೆಲ್ಲವೂ ಸಹಿತ, ಎಂ ಟಿ ವಿ ನಾಗರಾಜ್, ಇವರೆಲ್ಲರೂ ಸಹಿತ ತಮ್ಮ ತಮ್ಮ ಮಕ್ಕಳಿಗೆ ಟಿಕೆಟ್ ಅನ್ನ ಕೇಳುವಂತಹ ಪ್ರಸಂಗ ನಿರ್ಮಾಣ ಆಯಿತು.